ಕಾರ ಗೆಳತಿಯರಿ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಂಕಷ್ಟ ಚತುರ್ಥಿ ಇವತ್ತು ನಮ್ಮ ಮನೆಯಲ್ಲಿ ನಾನು ಯಾವ ಥರ ಪೂಜೆಯನ್ನು ಮಾಡ್ತೀನಿ ಅನ್ನೋದನ್ನ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಹಾಗೆ ಹೊಸಬರು ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಲೈಕ್ ಮಾಡಿರಿ ಬಹಳ ಜನರಿಗೆ ಶೇರ್ ಮಾಡಿರಿ ಇವತ್ತು ನಾನು ಮಾಡಿರುವಂತ ಪೂಜೆ ನಾನು ತುಂಬ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ಆಡಂಬರ ಪೂಜೆ ನನಗೆ ಇಷ್ಟ ಆಗುವುದಿಲ್ಲ ನನ್ನ ತಿಳಿದ ಮಟ್ಟಿಗೆ ಪೂಜೆ ಮಾಡೀನಿ ನಮ್ಮ ಸುತ್ತಮುತ್ತ ಬೆಳೆದಿರುವ ಹನ್ನೊಂದು ಬಗೆಯ ಹೂಗಳು ತಂದು ಎಕ್ಕಿ ಗಿಡದ ಹೂಗಳು ಅದು ಅಂತೂ ತುಂಬಾ ಮಹತ್ವ ಗಣೇಶನಿಗೂ ಬೇಕು ಹನುಮಾನನಿಗೂ ಬೇಕು ಹನುಮಾನನಿಗೆ ಸರ ಮಾಡಿ ಹಾಕ್ತಾರೆ ಅದು ನೂರ ಒಂದು ನೂರೈವತ್ತೊಂದು ಈ ಥರ ಎಲೆಗಳಿಂದಲೇ ಸರ ಮಾಡಿ ಹಾಕ್ತಾರೆ ಹಂಗೆ ಪೂಜಕ್ಕೂ ಹೂವು ಕೂಡ ಬೇಕಾಗ್ತದೆ ಗಣೇಶನಿಗೂ ಹೂವು ಬೇಕಾಗ್ತದೆ ಎಲೆಯನ್ನು ಅಷ್ಟು ಬೇಕಾಗಂಗಿಲ್ಲ ಹನುಮಾನನಿಗೆ ಬೇಕಾಗ್ತದೆ ಇದು ಗರಿಕೆ ಅನ್ನೋದು ನಾನು ಇಪ್ಪತ್ತೊಂದು ಇಡ್ತೀನಿ ರೀ ಒಂದೊಂದು ಸಲ ಇಪ್ಪತ್ತೊಂದು ಇಡ್ತೀನಿ ಒಂದೊಂದು ಸಲ ಐವತ್ತೊಂದು ಇಡ್ತೀನಿ ಈ ಥರ ಇಟ್ಬಿಡ್ತೀನಿ ಪೂಜೆಗೆ ಪತ್ರಿ ತ ಇಡ್ತೇವೆ ಹಾಗೆ ಎಲೆ ಅಡಿಕೆ ಖಾರಿಕು ಬಾದಾಮ ಇದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತೀನಿ ಮತ್ತು ಹಣ್ಣುಗಳು ಇಡ್ತೀನಿ ಹಣ್ಣು ಅಂದರೆ ಎಲ್ಲ ಥರದ ಹಣ್ಣು ಹಣ್ಣುಗಳು ಇಡಬೇಕಾ ಇಡ್ತೇವೆ ಆದರೆ ನಮ್ಮ ಯಜಮಾನರು ಸ್ವಲ್ಪ ಹೊರಗಡೆ ಹೋಗಿದ್ರು ಇದಿದ್ದಿಲ್ಲ ಅದಕ್ಕೆ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ಇಡ್ತಾ ಇದ್ದೀನಿ ಹಾಗೆ ಹಾಲು ಮಾತ್ರನೇ ಇಟ್ಟು ಪೂಜೆಯನ್ನು ಮಾಡೀನ್ರಿ ಈಗ ಸಾಯಂಕಾಲ ನೋಡಬೇಕು ಮೋದಕ ಮಾಡಬೇಕು ಬೇಳೆಯ ಮೋದಕನ್ನು ಮಾಡ್ತೀನಿ ಹಾಗೂ ಈ ಎಕ್ಕೆ ಗಿಡದು ಎಷ್ಟು ಮಹತ್ವ ಅಂತಂದ್ರೆ ಇದು ಗ ಇದ್ರದೇನು ಹಾಲು ಬರ್ತದಲ್ರಿ ಯಾವಾಗ ಎಲ್ಲಾದರೂ ಹೋಗುವಾಗ ಮುಳ್ಳು ಚುಚ್ಚುತ್ತಂತ ತಿಳ್ಕೊರಿ ಅದು ನಮಗೆ ತೆಗಿಲ ಬರಂಗಿಲ್ಲ ಅಂತ ಅಂದಾಗ ಇದ್ರದ್ದು ಎಕ್ಕೆ ಗಿಡದು ಮುರಿಬೇಕು ಅದರದಾಗ ಒಂದಿಷ್ಟು ಹಾಲು ಬರ್ತದಲ್ಲ ಅದನ್ನು ಆ ಜಾಗದಲ್ಲಿ ಹಚ್ಚಿದ್ರೆ ಒಳಗಿರುವಂಥ ಮುಳ್ಳು ಹೊರಗಡೆ ಬರ್ತದ್ರಿ ಈ ಥರ ಆಯುರ್ವೇದಿಕ್ ಔಷಧ ಅದ ರೀ ಇದ್ರದ್ದಾಗ ಎಕ್ಕೆ ಗಿಡದಾಗ ಕರಿಕೆದಾಗ ಕೂಡ ಅದ ರೀ ಅದು ಕರಿಕೆದಿಂದ ಗ್ರಹಣ ಹಿಡಿದಾಗ ಅಡುಗೆದಾಗೂ ಹಾಕ್ತೆವು ಹಾಗೆ ಏನಾದರೂ ಕಣ್ಣು ಕೆಂಪಾದಾಗ ಅದರಲ್ಲಿಂತ ಮಂತ್ರಿಸ್ತಾರ ಈ ಥರ ನಮ್ಮ ಸುತ್ತಮುತ್ತ ಬೆಳೆದಿರುವ ಅದೇನು ತಾನಾಗಿ ತಾನೇ ಬೆಳೆಯುವಂಥದ್ದು ಅವು ಗಿಡಗಳು ಮತ್ತು ಎಕ್ಕಿ ಗಿಡ ಆಲಿ ಕರಿಕೆ ಆಲಿ ಅವು ತಾನಾಗಿ ತಾನೇ ಬೆಳೀತಾವ್ರಿ ಕರಿಕೆ ಅಂತಿನಲ್ಲ ಇದು ನಮ್ಮ ಆಡುಭಾಷೆ ರೀ ಗರಿಕೆ ಅಂತ ಅಷ್ಟು ಬರೋಂಗಿಲ್ಲ ನಮಗೆ ಕರಿಕೆ ಅಂತಲೂ ಬರ್ತದ ಈಗ ನಾನು ಮೋದಕ್ಕೆ ಮಾಡ್ತಾಯಿದ್ದೀನಿ ಈಗ ಸಮಯ ಐದು ಗಂಟೆ ಆಗ್ತಾಯಿತ್ತು ಸ್ವಲ್ಪ ಎಲ್ಲ ಕೆಲಸ ಕೂಡ ಆಗಿದ ನಂತರ ಮತ್ತು ಮಕ್ಕಳು ಕೂಡ ಬರ್ತಾರಲ್ಲ ಹಾಗಾಗಿ ನಾನು ಒಂದು ಮಾಡಿಟ್ರೆ ಸಾಯಂಕಾಲದ ಪೂಜೆ ಭಾಳ ಸರಳವಾಗ್ತದ ಜಲ್ದಿ ಕೂಡ ಆಗ್ತದ ಅಂಥೇಳಿ ಈಗನೇ ಮಾಡಿ ಇಟ್ ಇಡ್ತೀನಿ ರೀ ಇದು ಯಾವ ಥರ ಮಾಡಬೇಕು ಅನ್ನೋದು ವೀಡಿಯೋ ಕೂಡ ರೀ ಇದು ಕಡಲೆ ಬೇಳೆಯ ಮೋದಕ ಅದ ರೀ ಕೆಲವೊಂದು ಸಲ ಕೊಬ್ಬರಿ ಮೋದಕ ಅದು ತಿಂಗಳ ಸಂಕಷ್ಟ ಚತುರ್ಥಿ ಬಂದಾಗ ಮಾತ್ರನೇ ಕೊಬ್ಬರಿ ಮೋದಕ ಮಾಡ್ತಾರೆ ಇದು ಅಂಗಾರಕ ಬಂದಾಗ ಕಡಲೆ ಬೇಳೆಯ ಮೋದಕ ಮಾಡ್ತೀನಿ ರೀ ಈ ವರ್ಷದಾಗ ಒಂದೇ ಸಲ ಬಂದದ್ರಿ ಇದು ಅಂಗಾರಕ ಸಣ್ಣ ಉರಿದಾಗೆ ಇಟ್ಟು ನಾವು ಈ ಥರ ಮೋದಕ ಕರಿಬೇಕಾಗ್ತದೆ ಯಾಕಂದರೆ ಒಳಗಡೆ ಹಿಟ್ಟಿರ್ತದೆ ಒಳಗಿಂದು ಹೂರಣ ಕೂಡ ಚೆನ್ನಾಗಿದು ಕುದಿಬೇಕಲ್ಲ ಅದಕ್ಕೋಸ್ಕರ ಈ ಥರ ಸಣ್ಣ ಉರಿದಾಗೆ ನಾವು ರೀ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬಹಳ ಜನರಿಗೆ ಶೇರ್ ಮಾಡಿರಿ ಹಾಗೆ ನಾನು ಹಾಕಿರುವಂಥ ವೀಡಿಯೋ ಈಗ ಏನು ನೋಡ್ತಾ ಇದ್ರಲ್ಲ ಇದು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದಾಗೆ ನಿಮಗೆ ಗೊತ್ತಾಗ್ತದ ಸ್ಕಿಪ್ ಮಾಡೋದೇ ನೋಡಿರಿ ಈಗ ನೋಡ್ರಿ ಮೋದಕ್ಕೆಲ್ಲ ಮಾಡೋದಾಗಿದೆ ಈಗ ಇದನ್ನೆಲ್ಲ ತೆಗೆದು ಇಡ್ತೀನಿ ಇಟ್ಟು ನಂತರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಈಗ ನಾನು ಈಗ ಪೂಜೆ ಮಾಡುವಾಗ ಕೆಲವೊಂದು ಮಾಹಿತಿಯನ್ನು ನಿಮಗೆ ಹೇಳ್ತಾಯಿದ್ದೆ ಹೊರಗಡೆ ಭಾಳಷ್ಟು ಸೌಂಡ್ ಬರ್ತಾಯಿತ್ತು ಹಾಗಾಗಿ ಅದು ಸೌ ಮ್ಯೂಟ್ ಮಾಡೀನಿ ಈಗ ನಾನು ಹೇಳ್ತಿರುವುದು ಮ್ಯೂಟ್ ಮಾಡೀನ್ರಿ ಅದು ಏನು ಅಂತಂದರೆ ಸಂಕಷ್ಟ ಗಣೇಶನ ಪೂಜೆ ಮಾಡಬೇಕು ಅಂದರೆ ಸಂಕಷ್ಟ ಚತುರ್ಥಿ ಮಾಡಬೇಕು ಅಂತನೋರು ವರ್ಷನಾಗ ಮೂರು ಸಲ ಬರ್ತದೆ ಇದು ಅಂಗಾರಕ ಅಂಗಾರಕ ಅಂದ್ರೆ ಏನು ರೀ ಮಂಗಳವಾರಕ್ಕೊಮ್ಮ ಗಣೇಶನ ಪೂಜೆ ಬಂದ ಬರ್ತದಲ್ಲ ಅದಕ್ಕೆ ಅಂಗಾರಕ ಪೂಜೆ ಅಂತಾರೆ ಈ ಸಲ ವರ್ಷನಾಗ ಒಂದೇ ಸಲ ಬಂದದ್ರಿ ಮೂರು ಸಲ ಬಂದಾಗ ನಾವು ಈ ಪೂಜೆಯನ್ನು ಹಿಡಿಬೇಕು ಅಂದರೆ ಪೂರ್ತಿ ದಿನ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಮಾಡಿ ಅಂದರೆ ಗಣೇಶನ ಪೂಜೆ ಹಾಗೂ ಚಂದ್ರನ ಪೂಜೆ ಕೆಳಗಡೆ ಗಣೇಶನ ಪೂಜೆ ಮಾಡಿ ನಂತರ ನಾವು ಮೇಲುಗಡೆ ಟೈಮಿಂಗ್ ಕೊಟ್ಟಿರ್ತಾರ ಕ್ಯಾಲೆಂಡ್ರ್ದಾಗ ಹಿಂದಗಡೆ ಕೊಟ್ಟಿರ್ತಾರ ಈ ಟೈಮಿಂಗು ಚಂದ್ರ ಇಷ್ಟೊತ್ತಿಗೆ ಅಂತ ಅಂಥೇಳಿ ಟೈಮಿಂಗ್ ಕೊಟ್ಟಿರ್ತಾರ ಒಂದೊಂದು ಊರ ಕಡೆಗೆ ಒಂದೊಂದು ಟೈಮಿಂಗ್ ಇರ್ತದ್ರಿ ನಮ್ಮ ಬೀದರ್ ಕಡೆಗೆ ಒಂಬತ್ತು ಗಂಟೆಗೆ ಇತ್ತು ನಾನು ಈಗ ಒಂಬತ್ತು ಗಂಟೆಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈಗೆಲ್ಲಾ ನಾನು ಕುಂತಿ ಎಲ್ಲಾ ಪೂಜೆ ಎಲ್ಲಾ ಆರತಿ ಎಲ್ಲಾ ನಮಸ್ಕಾರಗಳು ಈಗ ಕೆಳಗಡೆ ಪೂಜೆ ಮುಗಿಸ್ಕೊಂಡು ನಾನು ಮೇಲ್ಗಡೆ ಪೂಜೆ ಮಾಡ್ಲಿಕ್ಕೆ ಬಂದೇನ್ರಿ ನಾನು ನನ್ನ ಮಕ್ಕಳು ಬಂದಿವು ಮೇಲ್ಗಡೆ ಸ್ವಲ್ಪ ಕತ್ತಲಿ ಇತ್ತಲ್ಲ ಅಷ್ಟು ಬೆಳ ಬೆಳಕ ಕಾಣ್ತಾ ಇಲ್ಲ ಈಗ ನನ್ನ ಮಗ ಶಂಕ ತಂದ್ರಿ ಓದುತ್ತೀನಿ ಅಂಥೇಳಿ ನಾನು ಇಲ್ಲಿಗೆ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ